ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಮುಕ್ತ ಮಾರಾಟ ಮಾರುಕಟ್ಟೆ. ಈ ಒಂದು ಮಾರಾಟ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ರೈತರು ತಮ್ಮ ತಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನ, ಎಸ್ಪೆಷಲಿ ಅಕ್ಕಿ ಮತ್ತು ಗೋಧಿಯನ್ನ ಇಲ್ಲಿ ಮಾರಾಟ ಮಾಡಬಹುದಾಗಿದೆ. 10 ಕ್ವಿಂಟಲ್ ನಿಂದ ಹಿಡಿದು ಗರಿಷ್ಠ 800 ಟನ್ ವರೆಗೂ ಕೂಡ ಅಕ್ಕಿಯನ್ನ ಇಲ್ಲಿ ಮಾರಾಟ ಮತ್ತು ಖರೀದಿ ಮಾಡಬಹುದಾಗಿದೆ. ಕಳೆದ ವರ್ಷ ಅಕ್ಕಿಯ ಉತ್ಪಾದನೆಯಲ್ಲಿ ಗಣನೀಯವಾಗಿ ಕಡಿಮೆ ಆಗಿದ್ದ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಆದ್ರೆ ಈ ಬಾರಿ ಉತ್ತಮವಾಗಿ ಬೆಳೆ ಬಂದಿರೋ ಕಾರಣದಿಂದಾಗಿ ಮತ್ತೆ ಈ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ. ಬನ್ನಿ ಹಾಕಿದ್ರೆ ಯಾವ ರೀತಿ ವಹಿವಾಟು ನಡೆಯುತ್ತೆ ಈ ಒಂದು ಮಾರುಕಟ್ಟೆಯಲ್ಲಿ ತಿಳ್ಕೊಳ್ಳೋಣ. ಪ್ರೈಸ್ ಆಲ್ಸೋ ವಿ ಆರ್ ಕೀಪಿಂಗ್ ಇನ್ ಮೈಂಡ್. ಅದರಲ್ಲಿ ಡಿಫಿಕಲ್ಟ್ ಫಾರ್ ದ ನೇಷನ್ ಕಡಿಮೆ ಆಯ್ತು ಅಂದ್ರೆ ಸ್ವಲ್ಪ 9/7/2024 ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಓಪನ್ ಮಾರ್ಕೆಟ್ ಸ್ಕೇಲ್ ಸ್ಕೀಮ್ ಅದನ್ನ ರೀಲಾಂಚ್ ಮಾಡಿದ್ರು. ಆಕ್ಚುಲಿ ಲಾಸ್ಟ್ ಜುಲೈ ಅಥವಾ ಆಗಸ್ಟ್ 23 ಅಡಿಕ್ವೇಟ್ ಆಗಿ ಸಿಗುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಲಾಸ್ಟ್ ಸೀಸನ್ನು ಸ್ವಲ್ಪ ದೇಶದ ನಾನಾ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಇರೋದಕ್ಕೋಸ್ಕರ ಅದನ್ನು ವಿಡ್ರಾ ಮಾಡಿದರು. ಅಗೇನ್ ಈ ಸರಿ ಮಳೆ ಚೆನ್ನಾಗಿದೆ ಅನ್ನೋಸ್ಕರ ಮತ್ತು ನಮ್ಮಲ್ಲೂ ಸಫಿಷಿಯಂಟ್ ಸ್ಟಾಕ್ ಇದೆ, ಆ ಉದ್ದೇಶಕ್ಕೋಸ್ಕರ ಮತ್ತೆ ಪುನಃ ಇದನ್ನು ಸೇಲನ್ನು ಸ್ಟಾರ್ಟ್ ಮಾಡಿದ್ದಾರೆ. 9/7/2024 ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಫುಡ್ ಆಪ್ಷನ್ ಆಫ್ ಇಂಡಿಯಾಗೆ ಆಥರೈಸ್ ಮಾಡಿದ್ದಾರೆ ಗೋಧಿ ಮತ್ತು ಅಕ್ಕಿ. ನೀವು ರಿಜಿಸ್ಟರ್ಡ್ ಟ್ರೇಡರ್ಸು, ರೈಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರು ಯಾರಾದರೂ ಎಮ್ ಜಂಕ್ಷನ್ ಪೋರ್ಟಲ್ ಇದೆ ನಮ್ಮದು, ಅಲ್ಲಿ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿ ಅವರು ಪ್ರತಿ ವಾರ, ನಾವು ಶುಕ್ರವಾರ ಟೆಂಡರ್ ಫ್ಲೋಟ್ ಆಗುತ್ತೆ, ಅವತ್ತು ಬಿಡ್ಡಿಂಗು ಬುಧವಾರ ಇರುತ್ತೆ ನಮಗೆ, 2 ಗಂಟೆವರೆಗೂ ಅವರು ಬಿಡ್ ಮಾಡ್ಬೋದು. ಆ ಥರ ಬಿಡ್ ಮಾಡಿ ಒಬ್ಬರು ಮಿನಿಮಮ್ 1 ಟನ್ ಅಂದರೆ 10 ಕ್ವಿಂಟಲ್ ಒಬ್ಬರು ತೊಗೋಬೋದು, ಮ್ಯಾಕ್ಸಿಮಮ್ 2000 ಕ್ವಿಂಟಲ್ವರೆಗೂ ತಗೋಬಹುದು, ಅಂದ್ರೆ 20,000 ಕ್ವಿಂಟಲ್ವರೆಗೂ ಅವ್ರು ಬಿಡ್ ಮಾಡಿ ತಗೋಬಹುದು. ಇಂದು 165ನೇ ಆದಾಯ ತೆರಿಗೆ ದಿನಾಚರಣೆಯನ್ನ ದೆಹಲಿಯಲ್ಲಿ ಆಚರಣೆ ಮಾಡಲಾಗಿದೆ. ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ದೆಹಲಿಯ ವಿಜ್ಞಾನ ಭವನದಲ್ಲಿ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಚಾಣಕ್ಯನ ಕಾಲದಿಂದಲೂ ಕೂಡ ಇಂದಿನ ಆಧುನಿಕ ಯುಗದವರೆಗೂ ಕೂಡ ಈ ಆದಾಯ ತೆರಿಗೆ ಅನ್ನೋದು ದೇಶವನ್ನ ಕಟ್ಟೋದಿಕ್ಕೆ ಅಥವಾ ದೇಶವನ್ನ ಅಭಿವೃದ್ಧಿ ಪಡಿಸೋದಿಕ್ಕೆ ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆಗಳನ್ನ ಮಾಡಲಾಯಿತು ಅಥವಾ ತಮ್ಮ ತಮ್ಮ ಮಾತುಗಳನ್ನ ಹಂಚಿಕೊಳ್ಳಲಾಗಿದೆ. ಅಲ್ಲದೆ ಈ ತೆರಿಗೆಗಳನ್ನ ಕಟ್ಟದೇ ಇರುವಂತಹ ಜನರಿಗೆ ಏನು ನೋಟಿಸ್ ಹೋಗುತ್ತೆ, ಆ ನೋಟಿಸ್ ಅನ್ನ ನೋಡಿದ ತಕ್ಷಣ ಜನ ಬೆಚ್ಚಿಬೀಳ್ಬೇಕು, ಭಯ ಬಿದ್ದೋಗ್ಬೇಕು, ಆ ತರಹದ ಅಕ್ಷರಗಳಲ್ಲಿ ಅಥವಾ ಆ ತರಹದ ಶಬ್ದಗಳನ್ನ ಪ್ರಯೋಗ ಮಾಡಿರ್ತಾರೆ. ಆದ್ರೆ ಇದೀಗ ಅದನ್ನ ಸರಳೀಕರಣಗೊಳಿಸಿ ಜೊತೆಗೆ ನೇರವಾದ ಶಬ್ದಗಳಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ನೋಟಿಸ್ ಅನ್ನ ಕಳಿಸುವ ನಿಟ್ಟಿನಲ್ಲಿ ವಿಚಾರವನ್ನ ಅಥವಾ ಚಿಂತನೆಯನ್ನ ನಡೆಸಲಾಗಿದೆ ಅನ್ನುವಂತಹ ಮಾತನ್ನ ಸೀತಾರಾಮನ್ ಅವರು ಹೇಳಿದ್ದಾರೆ. ಜೊತೆಗೆ ಇದೇ ಒಂದು ಕಾರ್ಯಕ್ರಮದಲ್ಲಿ MY ಸ್ಟ್ಯಾಂಪ್ ಅನ್ನು ಕೂಡ ಅನಾವರಣಗೊಳಿಸಲಾಗಿದೆ. ಬನ್ನಿ ಹಾಗಾದ್ರೆ ಏನಿದು MY ಸ್ಟ್ಯಾಂಪ್, ಅಂಚೆ ಚೀಟಿ ಏನಂತಾರೆ ಅದಕ್ಕೆ, ಯಾಕೆ ಅದನ್ನ ಬಳಸಲಾಗುತ್ತೆ, ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಬಿಡುಗಡೆಗೊಳಿಸದಂತೆ ಅಥವಾ ಅದನ್ನ ಅನಾವರಣಗೊಳಿಸೋದಕ್ಕೆ ಏನ್ ಕಾರಣ ತಿಳ್ಕೊಳ್ಳೋಣ. ಪಂಕಜ್ ಚೌಧರಿ ಮೌಜೂದ್ ಹೇ ಇಸ್ ಅವಸರ್ ಪರ್ ಆಯ್ಕರ್ ವಿಭಾಗ್ ಮೇ ಉತ್ತಮ್ ಕಾರ್ಯ ಕರ್ನೆ ಕೆ ಲಿಯೇ ಪುರಸ್ಕಾರ ಭೀ ಪ್ರದಾನ್ ಕಿಯೇ ಗಯೇ. ಕೇಂದ್ರೀಯ ವಿತ್ತ ಮಂತ್ರಿ ನೇ ಕಹಾ ಕಿ ಆಜ್ ಟ್ಯಾಕ್ಸ್ ಕಲೆಕ್ಷನ್ ಮೇ ಪ್ರತ್ಯಕ್ಷ ರೂಪ್ ಸೇ ಕಿಸಿ ಕಿ ಮೌಜೂದಗಿ ನಹೀ ಹೈ, ಇಸ್ಲಿಯೇ ಆಜ್ ಟ್ಯಾಕ್ಸ್ ದೇನೆ ವಾಲೋ ಕಾ ವಿಭಾಗ ನೇ ಬಡಾ ಭರೋಸಾ ಹಾಸಿಲ್ ಕಿಯಾ ಹೈ. ಆಜ್ ಟ್ಯಾಕ್ಸ್ ಪ್ರಕ್ರಿಯಾ ಮೇ ಜೋ ಸರಳತಾ ಆಯಿ ಹೈ ಉಸ್ಸೇ ಟ್ಯಾಕ್ಸ್ ಕಲೆಕ್ಷನ್ ಮೇ ತೇಜಿ ಸೇ ವೃದ್ಧಿ ಹುಯಿ ಹೈ, ಜಿಸ್ಸೇ ದೇಶ್ ಕೇ ವಿಕಾಸ್ ಕೋ ಗತಿ ಮಿಲಿ ಹೈ. ತ್ರಿಪದಾಸೀನ ನಿರ್ಮಲಾ ಸೀತಾರಾಮನ್, ವಿತ್ತ ರಾಜ್ಯ ಮಂತ್ರಿ ಪಂಕಜ ಚೌಧರಿ ಹಿ ಚ ಉಪಸ್ಥಿತೌ ಆಸ್ತಾಂ. ತತ್ರ ಆಯಕರ ವಿಭಾಗೆ ಉತ್ತಮ ಕಾರ್ಯಕರಣಾಯ ಕತಿಪಯಃ ಪುರಸ್ಕಾರಃ ಅಪಿ ಕರ್ಮಿಭ್ಯಃ ಪ್ರದತ್ತಂಗತಃ. ಕೇಂದ್ರೀಯ ವಿತ್ತ ಮಂತ್ರಿ ಪದಾಸೀನಯಾ ಉಕ್ತಂ ಯತ್ ಅಧುನಾ ಕರ ಸಂಕಲನ ಪ್ರಕ್ರಿಯಾಯಾಂ ಪ್ರತ್ಯಕ್ಷಂ ಕಸ್ಯಾಪಿ ಉಪಸ್ಥಿತಿಃ ನಾಸ್ತಿ, ಅತಃ ಕರದಾತೃಣಾಂ ವಿಶ್ವಾಸಃ ವಿಭಾಗೆ ಅಭಿವೃದ್ಧಃ ಅಸ್ತಿ. ಅನೇನ ಕರ ಸಂಕಲನ ಪ್ರಕ್ರಿಯಾಯಾಂ ಯಾ ಹಿ ಸರಳತಾ ಆಗತಾ ತಯಾ ಕರ ಸಂಕಲನೆ ವೃದ್ಧಿಃ ಜಾತಾ. ದೇಶಸ್ಯ ಚ ವಿಕಾಸಗತಿಃ ಏತದ್ವಾರಾ ತೀವ್ರೀಭೂತಾ ಅಸ್ತಿ. ಕೇಂದ್ರೀಯ ವಿತ್ತ ಮಂತ್ರಿ ಪದಾಸೀನಯಾ ಉಕ್ತಂ ಯತ್ ಅಧುನಾ ಕರ ಸಂಕಲನ ಪ್ರಕ್ರಿಯಾಯಾಂ ವೃದ್ಧಿಃ ಜಾಯಮಾನಾ ಅಸ್ತಿ. ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಒಂದು ಸಭೆಯಲ್ಲಿ ಸಂಬಂಧಪಟ್ಟ ಶಾಸಕರು ಮತ್ತು ಇಲಾಖೆ ಅಧಿಕಾರಿಗಳು ಹಾಜರಾಗಿ ಜನರ
ಒಂದು ಯಾವ ರೀತಿ ಸಮಸ್ಯೆಗಳಿದ್ದಾವೆ ಮತ್ತು ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ, ಬಿತ್ತನೆ ಕಾರ್ಯಗಳು ಕೃಷಿಯಲ್ಲಿ ಯಾವ ರೀತಿ ಬಿತ್ತನೆ ಕಾರ್ಯಗಳು ನಡೀತಾ ಇದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ಎಲ್ಲಾ ಜಲಾಶಯಗಳು ಕೂಡ ಭರ್ತಿಯಾಗಿದ್ದು ರೈತರು ಸಂತಸದಿಂದ ತಮ್ಮ ಬಿತ್ತನೆ ಕಾರ್ಯಗಳಲ್ಲಿ ಅಥವಾ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತಲೂ ಕೂಡ 80% ಬಿತ್ತನೆ ಕಾರ್ಯ ಸಂಪೂರ್ಣವಾಗಿದ್ದು ರೈತರಿಗೆ ಬೇಕಾಗಿದ್ದಂತಹ ಬೀಜಗಳು ಮತ್ತು ರಸಗೊಬ್ಬರ ಪೂರೈಕೆಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಲಾಗಿದೆ, ರೈತರ ಬಗ್ಗೆ ಶಾಸಕರು ಏನ್ ಹೇಳ್ತಾರೆ ನೋಡೋಣ. ನಮಸ್ಕಾರ ಸರ್. ಎಲ್ಲಾರು ಚಪ್ಪಾಳದ ಮೂಲಕ ಇದು ಮಾಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ನಡೆಯಲ್ಲ ಸರ್, ಬರೀ ಎಲ್ಲ ಅಲ್ಲ, ಸಪರೇಟ್ ಅಕೌಂಟ್ ಮಾಡಿಸ್ಕೊಂಡ್ ಸರ್. ಅನುಭವ ಸಿಕ್ಕಿಲ್ಲ, ಅದಕ್ಕೋಸ್ಕರ ಸತ್ತರ್ತ ಚಿಕ್ಕಬಳ್ಳಾಪುರದ ಪ್ರಗತಿ ಪರಿಶೀಲನಾ ಸಂದರ್ಭದಲ್ಲಿ ಹೀಗೆ ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಮುಂದುವರೆದು ಎಲ್ಲ ಸರ್ ಸ್ವಲ್ಪ ನೋಡಬೇಕು. ಹೆಚ್ಚಿನ ಒತ್ತು ಕೊಡಬೇಕು ನೀರಾವರಿಗೆ ಮಾಡಿದ್ರೆ ಅದು ಅದ್ರ ಪುಣ್ಯ ನಾವು ಲೆಕ್ಕಕ್ಕೆ ಕಟ್ಟಕ್ಕೆ ಆಗೋದಿಲ್ಲ. ಖಂಡಿತ, ಇವತ್ತು ನಾವು ನುಗ್ತಾ ಇರೋದಂದ್ರೆ ಆ ನೀರಿಂದ ಇಲ್ಲದ ಇಲ್ಲ. ಈ ವರ್ಷ ಕೃಷಿ ಪರಿಸ್ಥಿತಿ ಚೆನ್ನಾಗಿದೆ. ಕಳೆದ ವರ್ಷ ನಮಗೆ ಕೃಷಿ ಇಲಾಖೆಯಿಂದ ಕೊಡಬೇಕಾಗಿದ್ದಂಥ ಎಲ್ಲ ಸೌಲಭ್ಯ ಕೊಟ್ಟಿದ್ದೀವಿ. ಬಿತ್ತನೆನೂ ಆಗಿತ್ತು, 84% ಬಿತ್ತನೆ ಆಗಿತ್ತು ಕಳೆದ ಬಾರಿ ಬರಗಾಲ ಆದ್ರೂ. ಬಟ್ ಆದರೆ ಬೆಳೆ ಕೈಗೆ ಸಿಕ್ಕಲಿಲ್ಲ ಅಷ್ಟೆ, ಬರಗಾಲ ಬಿತ್ತನೆ ಆದಮೇಲೆ ಮಳೆ ಬರಲಿಲ್ಲ, ಅದು ಗ್ರೋತ್ ಆಗಲಿಲ್ಲ, ನಷ್ಟ ಆಯಿತು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಮೇಲೆ ಫೈಟ್ ಮಾಡಿ
ಕೊನೆಗೆ ನಾವು 3,454 ಕೋಟಿ ಸುಪ್ರೀಂ ಕೋರ್ಟಲ್ಲಿ ತಂದು ಪೇಮೆಂಟ್ ಕೊಡೋದಾಯಿತು. ಜೊತೆಗೆ ಇನ್ಸೂರೆನ್ಸು ನಾವು 1,900 ಕೋಟಿ 911 ಕೋಟಿನ ಪೇಮೆಂಟ್ ಆಗಿ 17 ಲಕ್ಷ ಪೇಮೆಂಟ್ ಮಾಡಿದ್ವಿ. ಹಾಗಾಗಿ ರೈತರಿಗೆ ಒಂದು ಸ್ವಲ್ಪ ಸಮಸ್ಯೆ ಬಿಸಿ ಹೆಚ್ಚು ಮುಟ್ಟಲಿಲ್ಲ, ಸ್ವಲ್ಪ ಕನಿಷ್ಠ ಅವ್ರಿಗೆ ಲಾಭ ಬರಲಿಲ್ಲ ಅಂದ್ರೂ ನಷ್ಟದ ಪ್ರಮಾಣ ಕಡಿಮೆ ಆಯಿತು. ಸೊ ಅಂತ ಈ ವರ್ಷ ಎಲ್ಲ ಕಡೆ ಸ್ಟಿಲ್ ಇವತ್ತಿಗೆ ಮಳೆ ಚೆನ್ನಾಗಾಗಿದೆ. ಕೆರೆಕಟ್ಟೆಗಳು ಮತ್ತು ದೊಡ್ಡ ದೊಡ್ಡ ಡ್ಯಾಮ್ಗಳು ತುಂಬಿರ್ತಕ್ಕಂಥ ಜೊತೆಗೆ ಬಯಲುಸೀಮೆಯಲ್ಲೂ ಸಹ ನಮ್ಮ ಅಚ್ಚುಕಟ್ಟಿನ ಪ್ರದೇಶದಲ್ಲಿ ಒಳ್ಳೆ ಮಳೆ ಆಗಿದೆ, ಎಲ್ಲ ಬೆತ್ತನೆ ಆಗಿದೆ. ಇಡೀ ರಾಜ್ಯದಲ್ಲಿ 80% ಮೇಲಾಗಿದೆ, 83-84% ಬಿತ್ತನೆ ಆಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಾತ್ರ ಸ್ವಲ್ಪ ಬಿತ್ತನೆ ಕಡಿಮೆ, ಅಂದರೆ ಅಲ್ಲಿ ರಾಗಿ ಹೋಗೋದ್ರಿಂದ ಈ ಮಂತ್ ಎಂಡು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್ವರೆಗೂ ಮಾಡಲಿಕ್ಕೆ ಅವಕಾಶ ಇದೆ, ಅದರಿಂದ ಮಾಡ್ತಾರೆ ಟೋಟಲಿ ಈ ಸಾರಿ. ಸೊ ಇಲ್ಲಿವರೆಗೆ ಯಾವುದೇ ಬೆಳೆಗೆ ಕೊರತೆ ಆಗದೇ ಇರೋ ರೀತಿ ಮಳೆ ಬಂದಿದೆ. ನಮ್ಮ ಇಲಾಖೆಯಿಂದ ಏನು ಸಪೋರ್ಟ್ ಮಾಡ್ಬೋದೋ ಎಲ್ಲವನ್ನೂ ಸಹ ಮಾಡಿದ್ದೀವಿ. ಎಲ್ಲೂ ಸಹ ಗೊಬ್ಬರದ ಕಳಪೆ ಗೊಬ್ಬರ ಆಗಲಿ ಗೊಬ್ಬರದ ಕೊರತೆ ಆಗಲಿಲ್ಲ, ಬೀಜದ್ದು ಅಷ್ಟೇ. ಸೊ ಹಾಗೆ ಪೆಸ್ಟಿಸೈಡು ಸಹ ಕೊಡ್ತಾ ಇದ್ದೀವಿ. ಸೊ ಯಾವುದು ತೊಂದರೆ ಇಲ್ಲದೆ ಇರೋದರಿಂದ ಸಂಪೂರ್ಣವಾಗಿ ಈ ಬಾರಿ ರೈತರಿಗೆ ಒಂದು ಒಳ್ಳೆಯ ಅನುಕೂಲ ಆಗ್ತಾ ಇದೆ. ಜೊತೆಗೆ ನಮಗೆ ಮುಖ್ಯವಾಗಿ ಸ್ಟಾಫ್ ನೇಮಕಾತಿ 57% ಕೊರತೆ ಇದ್ದಿದ್ದರಿಂದ ಸೊ ನಾವು ಸ್ವಲ್ಪ ಯಶಸ್ವಿಯಾಗಿ ಇನ್ನೂ ಏನು ನಮ್ಮ ಅಧಿಕಾರಿಗಳು ಇರೋದರಲ್ಲೇ ಮ್ಯಾನೇಜ್ ಮಾಡಿದ್ದಾರೆ. ಸೊ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಅಂದರೆ ನಮಗೆ ಸೊ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಅಧಿಕಾರಿಗಳ ಕೊರತೆ ಇದೆ ಅಂತ. ಈಗ ಅದಕ್ಕೆ ಕಳೆದ ಬಾರಿ ನಾವು 650 ಜನಕ್ಕೆ ಪ್ರಮೋಷನ್ ಕೊಟ್ಟಿದ್ದೀವಿ. ಸೊ ಭಾಳ 10 ವರ್ಷದ ನಂತರ ಸೊ ಈಗ ನೇಮಕಾತಿ ವಿಚಾರದಲ್ಲೂ ಸಹ 950 ಜನಕ್ಕೆ ಸೊ ಆರ್ಥಿಕ ಇಲಾಖೆ ಅಂದರೆ ಮುಖ್ಯಮಂತ್ರಿಯವರಿಂದ ಅನುಮತಿ ತೊಗೊಂಡು KPSC ಈಗಾಗಲೇ ಬರೆದಿದ್ದೀವಿ. ವಿತಿನ್ 4-5 ಮಂತ್ಸ್ ಒಳಗಡೆ ನೇಮಕಾತಿ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಒಂದು ಮುಂದಿನ ದಿನಗಳಲ್ಲಿ ನಮಗೆ ಅಧಿಕಾರಿಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಕೊರತೆ ಮತ್ತು ಹೋಬಳಿ ಮಟ್ಟದ RSK ಮಟ್ಟದ ಅಧಿಕಾರಿಗಳ ಕೊರತೆ ಇರಲ್ಲ. ಸೊ ಹೀಗಾಗಿ ಭಾಳ ಇದಾಗುತ್ತೆ. ಮತ್ತು ಈ ವರ್ಷ ನಮಗೆ ಯಾವುದೇ ಥರದ ಮಳೆ ಕೊರತೆ ಇಲ್ಲದೆ ಇರೋದರಿಂದ ನಮಗೆ ಸಂಪೂರ್ಣವಾಗಿ ಈ ನಾವು ಹಾರ್ವೆಸ್ಟು ಯಂತ್ರೋಪಕರಣದೆಲ್ಲ ಒಂದು ಸ್ವಲ್ಪ ಚಿಕ್ಕಬಳ್ಳಾಪುರದಲ್ಲಿ ತೊಂದರೆ ಅಂತ ಹೇಳಿದ್ದಾರೆ. ಅದನ್ನು CEO ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ದೀವಿ. ಆ ಕಮಿಟಿನಲ್ಲಿ ಅವ್ರು ತೊಗೊಂಡು ಅದನ್ನು ಬಗೆಹರಿಸ್ಲಿಕ್ಕೆ ಹೇಳಿದ್ದೀವಿ. ಇನ್ಸೂರೆನ್ಸ್ದು ಒಂದು ಸ್ವಲ್ಪ ಕಂಪ್ಲೇಂಟ್ ಇದೆ, ಅದನ್ನೆಲ್ಲ ಸೊ ಕಮಿಟಿ ಮಾಡಿದ್ದಾರೆ DC. ಆ ಕಮಿಟಿ ರಿಪೋರ್ಟ್ ನಂತರ DC ಕೋರ್ಟಲ್ಲಿ ಫೈನಲೈಸ್ ಮಾಡ್ತಾರೆ. ಅದಕ್ಕಿಂತ ಹೆಚ್ಚುವರಿಯಾಗಿ ಏನಾರು ಇನ್ಸೂರೆನ್ಸ್ ಕಂಪ್ನಿಗಳು DC ಅಡ್ವೈಸ್ ತೊಗೊಳ್ಳದೇ ಇದ್ದಾಗ ನಾವು ಸೆಕ್ರೆಟ್ರಿ ಹತ್ರ ಬರುತ್ತೆ, ಸೆಕ್ರೆಟ್ರಿ ಅದನ್ನು ಫೈನಲೈಸ್ ಮಾಡ್ತಾರೆ. ಇದನ್ನು ಇವತ್ತು ಸಹ ನಾವು ಸಾಧಾರಣವಾಗಿ ಅದು ಆಕಸ್ಮಿಕವಾಗಿ ಬಂದಾಗ ನಾವು 1.5 ಕೋಟಿ ವೆಚ್ಚದಲ್ಲಿ ಮಿಷನರಿಗಳನ್ನ ವಿತರಣೆ ಮಾಡಿದ್ವಿ, ಸಬ್ಸಿಡಿ ಮತ್ತು ಸಹಾಯಧನ ಇದ್ರ ಮೂಲಕ ಕೊಟ್ಟಿರ್ತಕ್ಕಂಥದ್ದು ಯಂತ್ರೋಪಕರಣದ. ಸೊ ಮಣ್ಣಿನ ಟೆಸ್ಟು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ರು, ಮಣ್ಣಿನ ಟೆಸ್ಟ್ ಮಾಡೋ ಜೊತೆಗೆ ಅವರಿಗೆ ಸೊ ಮಣ್ಣು ಟೆಸ್ಟ್ ಅಂದರೆ ಒಂದು 4-5 ವರ್ಷಕ್ಕೆ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಒಂದ್ಸಲ ಟೆಸ್ಟ್ ಮಾಡಿಸಿದ್ರೆ 50 ವರ್ಷ ನಮ್ಗೆ ಹೆಂಗೆ ಆರೋಗ್ಯದ ಬಗ್ಗೆ ನಾವು 6-6 ತಿಂಗಳು 1 ವರ್ಷಕ್ಕೆ ಟೆಸ್ಟ್ ಮಾಡ್ತೀವಿ, ಹೆಂಗೆ ಕೊನೆ ಪಕ್ಷ ಮಣ್ಣಿನ ಟೆಸ್ಟು ಸಹ 3-4 ವರ್ಷಕ್ಕೆ ಮಾಡಬೇಕಾಗುತ್ತೆ. ಅವಾಗ ಬದಲಾವಣೆಗೆ ಅಲ್ಲಿ ಅದರ ಅಡ್ವೈಸ್ ಮಾಡಬೇಕಾಗುತ್ತೆ, ನಾವು ಅವರ ರೈತರಿಗೆ ಅದರ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಆ ರೀತಿ ಎಲ್ಲ ಮಾಡಬೇಕು ಅಂತ ಹೇಳಿದ್ದೀವಿ. ಈ ವರ್ಷ ನಾವು ಸೊ ನಮ್ಮ ಮುಖ್ಯಮಂತ್ರಿಗಳು ಸಹ ಈ ಫಸಲ್ ಭೀಮಾ ಯೋಜನೆ ಕೆಲವು ಬದಲಾವಣೆ ಇದನ್ನು ತಂದಿದ್ದೀವಿ. ಜೊತೆಗೆ ನಾವು ಕೃಷಿ ಭಾಗ್ಯ ಎಲ್ಲ ತಾಲೂಕಿಗೆ ಅದನ್ನು ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ದೀವಿ. ಮತ್ತು ESOP ಅಂತೇಳಿ ಯಾವುದೇ ಬೆಳೆನಲ್ಲಿ ಯಾವುದಾರ ಒಂದು ಡಿಸೀಸ್ ಬಂದರೆ ಅದನ್ನು ಫೋಟೋ ತೆಗೆದು ಅಲ್ಲೇ ಆಪ್ರೇಟ್ ಮಾಡಿದ್ರೆ ಸೊ ಅದಕ್ಕೆ ಯಾವ ಮೆಡಿಷನ್ ಹಾಕಬೇಕು ಅನ್ನೋದನ್ನು ಸಹ ಅಡ್ವೈಸ್ ಆ ರೈತರಿಗೆ ಅವರ ಫೋನ್ಗೆ ಹೋಗುತ್ತೆ. ಸೊ ESOP ಮೂಲಕ ಅದನ್ನು ಮಾಡಿದ್ದೀವಿ. ಸೊ ಈ ಥರದ್ದು ಸೂಕ್ಷ್ಮ ನೀರಾವರಿ ಯೋಜನೆ ಮತ್ತು ರೈತ ಸಿರಿ ಯೋಜನೆ ಲಾಸ್ಟ್ ಟೈಮು ನಾವು ಪ್ರತಿ ಎಕರೆಗೆ 1,000 ರೂಪಾಯಿ ಕೊಟ್ಟಿದ್ದು. ಸೊ ಈ ವರ್ಷವೂ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಮುಂದುವರ್ಸೋದು ರೈತ ಸಮೃದ್ಧಿ ಯೋಜನೆ ಒಂದು ಹೊಸ ಕಾರ್ಯಕ್ರಮವನ್ನು ತಂದು ಸೊ ಅದನ್ನೊಂದು ಟೀಮ್ನ ಮಾಡಿ ಸೊ ಸೈನ್ಸಿಸ್ಟ್ದೆಲ್ಲ ಇದು ಮಾಡಿದ್ದೀವಿ. ಹಾರ್ಟಿಕಲ್ಚರು ಮತ್ತು ಅಗ್ರಿಕಲ್ಚರು ಜಾಯಿಂಟ್ ಆಗಿ ಯೂನಿವರ್ಸಿಟಿಯವ್ರನ್ನ ಸೇರಿಸಿ ಹೋಬಳಿ ಮಟ್ಟದಲ್ಲಿ ಆ ಲೋಕಲ್ MLAಗಳನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಬರುತ್ತೆ ಅಂತ ಹೇಳಿದ್ದೀವಿ.
ಅದನ್ನು ಮಾಡೋಣ. ಒಂದೇ ಸಲ ಬದಲಾವಣೆ ಮಾಡೋಕ್ಕಾಗಲ್ಲ. ರೈತರು ಏನಾಗುತ್ತೆ, ನಾನು ಗೊಬ್ಬರ ಹಾಕಿದ್ರೆ ಜಾಸ್ತಿ ಬರುತ್ತೆ, ಡಿ ಎ ಪಿ ಹಾಕಿದ್ರೆ ಜಾಸ್ತಿ ಬರುತ್ತೆ ಅನ್ನೋದು ಇರುತ್ತೆ. ಅವರಿಗೆ ಅದನ್ನು ಕನ್ವಿನ್ಸ್ ಮಾಡಬೇಕಲ್ಲ, ಅವ್ರು ಹಾಕಿ ನೋಡಬೇಕಲ್ಲ, ಡೆಮಾನ್ಸ್ಟ್ರೇಟ್ ಮಾಡಬೇಕು. ಒಂದು ಬಾರಿ ಅವರು ಒಂದು ಬೆಳಗ್ಗೆ ಟ್ರೈಲ್ ಮಾಡಿದ್ರೆ, ಅಟ್ಲೀಸ್ಟ್ 4 ಎಕರೆ ಇರೋನ್ನ 1/2 ಎಕರೆಗೆ ಹಾಕಿ ನೋಡಿದ್ರೆ ಅವನಿಗೆ ಗೊತ್ತಾಗುತ್ತೆ. ಅವಾಗ ಪರವಾಗಿಲ್ಲ, ನಾವು ಕಡಿಮೆ ಮಾಡಿದ್ರು ಬಟ್ ಇಳುವರಿ ತೊಗೋಬೋದು. ಆ ಥರ ಪ್ರಯತ್ನ ಮಾಡ್ತೀವಿ. ಒಂದು ಬಾರಿ ಈ ರೀತಿ ಲಾಸ್ಟ್ ಟೈಮ್ ಬರಗಾಲ ಬಂತು, 1900 ಕೋಟಿ ನಮ್ಮ ಏನು ಪ್ರೀಮಿಯಮ್ ಇದೆ ಅದಕ್ಕಿಂತ ಜಾಸ್ತಿ ದುಡ್ಡು ಬಂತು. ಸೊ ಅದೇ ಅದ್ರ ಹಿಂದೆ 2 ವರ್ಷ ಪ್ರೀಮಿಯಮ್ಗಿಂತ 100ಕ್ಕೆ 100ರಷ್ಟು ಅವ್ರಿಗೆ ಬೆನಿಫಿಟ್ ಆಗ್ತಿತ್ತು. ಈಗ ಆ ಥರ ಆಗಲ್ಲ. 70% 80% ಮಾತ್ರ ಸೊ ಖರ್ಚು, 20%ಕ್ಕಿಂತ ಲಾಭನ ಅವ್ರು ಇಟ್ಕೊಳ್ಳಂಗಿಲ್ಲ. ಸೊ ಈಗೇನಾದ್ರೂ ಮಳೆ ಬಿದ್ದು ಪ್ರೀಮಿಯಮ್ ಅವ್ರಿಗೆ ರೈತರಿಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಅಂದರೆ ಅವ್ರು ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕು, ಇಲ್ಲ ರೈತ್ರಿಗೆ ಹೋಗ್ಬೇಕು, ಇಲ್ಲ ಸರ್ಕಾರಕ್ಕೆ ಉಳಿಬೇಕು. ಯಾವುದೇ ಕಾರಣಕ್ಕೆ ಒಬ್ಬ ಇನ್ಸೂರೆನ್ಸ್ ಕಂಪ್ನಿಯವರು ಸೊ 20%ಗಿಂತ ಹೆಚ್ಚಿಗೆ ಲಾಭವನ್ನು ಪಡ್ಕೊಳ್ಳಂಗಿಲ್ಲ. ಆ ರೀತಿ 80-110. ಮಲೆ ಮಹದೇಶ್ವರನ ಬೆಟ್ಟ, ಈ ಬೆಟ್ಟದ ಹೆಸರು ತುಂಬಾನೇ ಫೇಮಸ್. ಯಾಕೆಂದ್ರೆ ಚಾಮರಾಜನಗರದ ಸುತ್ತಮುತ್ತ ಮಾತ್ರವಲ್ಲದೆ ಇಡೀ ರಾಜ್ಯಾದ್ಯಂತ ಜನ ಅಲ್ಲಿಗೆ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಇದೀಗ ಈ ಒಂದು ದೇವಸ್ಥಾನದಲ್ಲಿ ಅತ್ಯುತ್ತಮ ಕಾರ್ಯವೊಂದು ನಡೆದಿದೆ, ಅದೇ ಸಾಮೂಹಿಕ ವಿವಾಹ. ಹೌದು, ಸುಮಾರು 64 ಜೋಡಿಗಳು ಒಟ್ಟಾಗಿ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಯೋಜಿಸಿದ ಈ ಸಾಮೂಹಿಕ ವಿವಾಹದಲ್ಲಿ ವಧುವರರಿಗೆ ವಸ್ತ್ರ ಜೊತೆಗೆ ಚಿನ್ನ ಅಂದರೆ ಮಾಂಗಲ್ಯವನ್ನು ಕೂಡ ವಿತರಿಸಿ ಅವರ ಮದುವೆಗೆ ಸಹಾಯ ಮಾಡಿದ್ದಲ್ಲದೆ ಈ ಒಂದು ಅನಗತ್ಯ ಖರ್ಚನ್ನು ಕಡಿಮೆ ಮಾಡಿದ್ದಾರೆ. ಅಲ್ಲದೆ ಈ ಅನಗತ್ಯ ಖರ್ಚನ್ನು ಕಡಿಮೆ ಮಾಡಿ ಜೀವನ ಕಟ್ಕೊಳ್ಳೋದಕ್ಕೆ ಅಥವಾ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಬಳಸಿ ಅನ್ನುವಂತಹ ಮಾತನ್ನು ಅಲ್ಲಿದ್ದಂತಹ ಮಹನೀಯರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಯಾರೆಲ್ಲ ಭಾಗಿಯಾಗಿದ್ದರು, ಶಾಸಕರು ಅಥವಾ ಮುಖಂಡರು ಯಾರೆಲ್ಲ ಈ ಒಂದು ಮದುವೆಯಲ್ಲಿ ಭಾಗಿಯಾಗಿದ್ದರು, ಇದನ್ನು ಯಾರು ಆಯೋಜನೆ ಮಾಡಿದರು ಅನ್ನೋದನ್ನು ನೋಡೋಣ. Thank you.
ಮತ್ತು ಮಧು ಪ್ರವೀಣ್ ಸಹೋದರಿಗೆ, ಜೊತೆಗೆ ನಟರಾಜ್ ಮತ್ತು ಮತ್ತು ಬಹಳ ಒಂದು ಅತ್ಯುತ್ತಮ
ಚಾಮರಾಜನಗರದಲ್ಲಿ ಇಷ್ಟು ಜಿಲ್ಲೆಗಳಿಂದ ಬರ್ತಕ್ಕಂಥ ಭಕ್ತರು ಬಹಳ ಇಲ್ಲಿ ಸಂತಾಪತಿಯಿಂದ ಇಲ್ಲಿ ಬಂದು ದೇವರ ಒಂದು ಪಾತ್ರಕ್ಕೆ ಇಲ್ಲಿ ಎಲ್ಲ ಬಹಳ ಒಂದು ಆಶೋಧನೆ ಕೊಡ್ತಾರೆ. ಅವರನ್ನು ಇಲ್ಲಿ ಏನು ಅಂದ್ಕೊಂಡಿದ್ದಾರೆ ಅದನ್ನೆಲ್ಲರೂ ಅದೇ ಮಹದೇಶ್ವರು ಈಡೇರಿಸುವಂಥ ಒಂದು ಅವರ ಭಕ್ತಿಪೂರ್ವಕವಾಗಿ ಧರ್ಮವನ್ನು ಸಲ್ಲಿಸಿ ಅವರ ಇಷ್ಟಾದರೂ ಈಡೇರಿಸ್ತಕ್ಕಂಥ ಕೆಲಸ ಈ ಮಹದೇಶ್ವರರು ಅವರ ಸನ್ನಿಧಿಯಲ್ಲಿ ಇವತ್ತು ನಾವು ಆಶೀರ್ವಾದ ಪಡೀತಾ ಇದ್ದೇವೆ ಅಂತ ಒಂದು ಸನ್ನಿಧಿಯಲ್ಲಿ ಇವತ್ತು ನಾವು ಉಚಿತ ಸಾಮೂಹಿಕ ವಿವಾಹ ಕೂಡ ಒಂದು ದಾಂಪತ್ಯ ಜೀವನಕ್ಕೆ ಇದೊಂದು ನೆನಪಾಗಿರುವಂಥ ಒಂದು ಶಿವದಿನ ಅಂತ ಒಂದು ವಿಶ್ವದಿನ ಬಂತು. ಅಂತ ಒಂದು ದಿನದಲ್ಲಿ ಇವತ್ತು ಇಷ್ಟೊಂದು ದಿನ ಇಲ್ಲಿ ಸಾಮೂಹಿಕ ಮದುವೆಯನ್ನು ಮಾಡ್ತಕ್ಕಂಥ ಭಾಳ ಒಂದು ಆಶೀರ್ವಾದ ಇದು ಮಹದೇಶ್ವರದಲ್ಲಿ ಕೊಡ್ತಕ್ಕಂಥ ಒಂದು ವಿಷಯ ಇಲ್ಲಿ ನಾನು ಹೇಳುತ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಏನು ಇನ್ನೂ ಹೆಚ್ಚು ಹೆಚ್ಚಾಗಿ ಇಲ್ಲಿ ಬಂದು ಸಾಮೂಹಿಕವಾಗಿ ಸರಳ ಒಂದು ಮದುವೆ ಆಗುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಎಷ್ಟೋ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಗಳನ್ನು ಮಾಡ್ತಾರೆ, ಬಟ್ ಈ ಸನ್ನಿಧಿಯಲ್ಲಿ ಈ ಒಂದು ಸರಳ ಒಂದು ಸಾಮೂಹಿಕ ವಿವಾಹ ಇದೆಯಲ್ಲ ಇದು ನಿಜವಾಗಲೂ ನಿಮಗೆ ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಮುಂದೆ ನಿಮ್ಮ ಒಂದು ವಂಶ ಬಹಳ ಒಂದು ಚೆನ್ನಾಗಿ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿ ಆಗಲಿ ಅಂತೇಳಿ ನಾವು ಆಶಿಸ್ತೇವೆ. ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷದಂತೆ ನಮ್ಮ ಶ್ರೀ ಮಲೆ ಮಹಾದೇಶ್ವರ ಬೆಟ್ಟ ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ಕೊಂಡು ಬರಲಾಗಿತ್ತು. ಅದೇ ರೀತಿಯಾಗಿ ಈಗ 2024 ಸಾಲಿನಲ್ಲೂ ಕೂಡ ಸಾಮೂಹಿಕ ವಿವಾಹವನ್ನು ಏರ್ಪಡಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ಪ್ರಾಧಿಕಾರದ ವತಿಯಿಂದ ಸುಮಾರು 64 ಜೋಡಿಗಳಿಗೆ ಒಂದು ಹೊಸ ಬಾಳಿನ ದಾರಿದೀಪವನ್ನು ಮಹಾದೇಶ್ವರರು ಕರುಣಿಸಿದ್ದಾರೆ. ಅವರಿಗೆ ಒಂದು ಉತ್ತಮವಾದ ನೆಮ್ಮದಿಯಾದ ಸುಖಕರವಾದ ಜೀವನ ಸಿಗಲಿ ಅಂತ ಭಗವಂತನಿಂದ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಪ್ರಾಧಿಕಾರದ ವತಿಯಿಂದ ಪ್ರತಿ ಜೋಡಿಗೂ ಕೂಡ ಹೆಣ್ಣು ಮಗಳಿಗೆ 4 ಗ್ರಾಮ್ ತಾಳಿ, ಕಾಲುಂಗುರ ಮತ್ತು ಸೀರೆ ಇದು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ವರನಿಗೆ ಶರ್ಟು ಮತ್ತು ಲುಂಗಿ ಶಲ್ಯ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಹಾಗೂ ಬಂದಿರತಕ್ಕಂಥವ್ರಿಗೆ ಅವ್ರಿಗೆ ಹಿಂದಿನ ದಿನವೇ ನಾವು ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಿದ್ವಿ, ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಇವತ್ತು ಒಂದು ಏನು ನಾವು ಸಾಂಪ್ರದಾಯಿಕ ಮಾಡ್ತಕ್ಕಂಥ ವಿವಾಹದ ಭೋಜನವನ್ನೇ ನಾವು ಕೂಡ ನಮ್ಮ ದಾಸೋಹದಲ್ಲಿ ವಿಶೇಷವಾದ ಭೋಜನವನ್ನು ಕೂಡ ಮಾಡಿಸಿದ್ದೇವೆ. ಖಂಡಿತ ನಾವು ಈಗ ನಮಗೆ ಕಡಿಮೆ ಅವಧಿ ಇತ್ತು, ಕಡಿಮೆ ಅವಧಿಯಲ್ಲಿ ನಾವು 64 ಜೋಡಿಗಳನ್ನು ನೋಂದಣಿ ಮಾಡಿಸಿದ್ವಿ. ಇನ್ನು ಕಾಲಾವಕಾಶ ಇದ್ದರೂ ಕೂಡ ನಾವು 100 ಜೋಡಿಯನ್ನು ಮುಂದಿನ ದಿನಗಳಲ್ಲಿ ಈಗ ನಾವು ನೋಂದಣಿ ಕಾರ್ಯ ಅಂತ ಅಂದರೆ ಈಗ ಏನು ಸರ್ಕಾರ ನಿಗದಿಪಡಿಸಿರದಂತೆ ಹೆಣ್ಣು ಮಗುವಿಗೆ 18 ವರ್ಷ ಆಗಿರಬೇಕು, ಗಂಡುಗೆ 21 ವರ್ಷ ಆಗಿರಬೇಕು. ಅವರ ಒಂದು ಶಾಲಾ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋದು ಮತ್ತು ಪಂಚಾಯತಿಯಿಂದ ಇದು ಮೊದಲನೇ ವಿವಾಹ ಅಂತೇಳಿ ಸರ್ಟಿಫಿಕೇಟನ್ನು ತಗೊಳ್ಳೋದು, ವಯಸ್ಸಿಗೆ ಏನು ನಮಗೆ ಅವಶ್ಯಕತೆ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿ ಏನು ನಮ್ಮ ಕಾನೂನುಬದ್ಧವಾದ ವಿವಾಹವನ್ನು ನಾವು ನೋಂದಣಿ ಮಾಡಿ ಮಾಡಿಸ್ತೇವೆ. ನಮಗೆ ಚಾಮರಾಜನಗರ ಜಿಲ್ಲೆ ಅಂತೇನಲ್ಲ, ಇಡೀ ಕರ್ನಾಟಕ ರಾಜ್ಯದಿಂದ ಬಂದಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಿಂದ ಕೂಡ 5 ಜೋಡಿ ಕೂಡ ನೋಂದಣಿ ಮಾಡ್ಕೊಂಡು ಬಂದಿದ್ದಾರೆ. ಈ ದೇವಸ್ಥಾನದಲ್ಲಿ ಮದುವೆ ಆದರೆ ಎಲ್ಲ ಒಳ್ಳೆಯದು ಅಂತ ಆದ್ವಿ. ನಮ್ಮ ತಂದೆ ತಾಯಿ ತುಂಬ ಬಡವರು, ಇಲ್ಲಿ ಮದುವೆ ಆಗಿರೋದಕ್ಕೆ ತುಂಬ ಉಪಯೋಗ ಇದೆ. ಖರ್ಚು ವೆಚ್ಚಗಳೆಲ್ಲ ಉಳಿತಾಯ ಆಗಿದೆ ಸರ್, ಅದಕ್ಕೆ ಮದುವೆ ಇದೆ. ನಮ್ಮಂಥವ್ರಿಗೆ ತುಂಬ ತುಂಬ ಅಂದರೆ ತುಂಬ ಉಪಯೋಗ ಇದೆ ಸರ್. ನಮ್ಮನೆಯಲ್ಲಿ ನೋಡಬೇಕು ಅಂತಂದರೆ ತುಂಬ ಕಷ್ಟನೇ ಇದೆ, ನಮ್ಮ ದೇವಸ್ಥಾನದಲ್ಲಿ ಆಗಿರೋದಕ್ಕೆ ತುಂಬ ಖುಷಿಯಾಗಿದೆ. ಅದಕ್ಕೆ ಮಹದೇಶ್ವರ ಸನ್ನಿಧಿಲಿ ಆದರೆ ಒಳ್ಳೇದಾಗುತ್ತೆ ಅಂತ ನಾವು ಇಲ್ಲೇ ಬಂದು ಮದುವೆ ಆಗ್ತಾ ಇದ್ದೀವಿ. ಮಾದಪ್ಪನ ಕೃಪೆ ಎಲ್ಲರ ಮೇಲೆ ಚೆನ್ನಾಗಿರಲಿ ಅಂತ ಇಲ್ಲೇ ಬಂದು ಆಯ್ತಾ ಇದ್ದೀವಿ ಸರ್. ಇಲ್ಲೇ ಸನ್ನಿಧಿಲಿ ಒಳ್ಳೇದು ಆದರೆ ಒಳ್ಳೇದು ಅಂತ ಗೊತ್ತಾಗುತ್ತೆ ಸರ್, ಅದಕ್ಕೆ ಬಂದ ಸರ್. ಸರ್, ಇದರಿಂದ ನಮಗೆ ಖರ್ಚೆಲ್ಲ ಉಳಿತು. ಒಂದು ಇಲ್ಲೇ ನಮಗೆ ಹತ್ರ ಇರೋದ್ರಿಂದ ದೇವ್ರ ಸನ್ನಿಧಿಲಿ ಆಗೋದು ಅನ್ನೋದು ಒಂದು ಇತ್ತು ಸರ್, ಅದಕ್ಕೋಸ್ಕರ ನಾವು ಇಲ್ಲೇ ಆದ್ವಿ.